नमस्कार नहीं नोड़ता सुद्दि समय न्यूज चानल लोकल एक्सप्रेस नानु महारुद्र डाकुळगि मत्ते होस होस सुद्दिगळन्नु होत्तुकोंडु नावु निम्म मुंदे बर्ता इद्दीवि ई दिनद हेडलाइन्स गळन्नु नोडिकोंडु बरोण ಔರಾದ್ ಪ್ರಜಾಪಿತ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಶಿಕ್ಷಕರ ದಿನಾಚರಣೆ ಆಯೋಜನೆ ಆದರ್ಶ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿದ ಈಶ್ವರೀಯ ವಿಶ್ವವಿದ್ಯಾಲಯ ಶಿಕ್ಷಕರು ಸಮಾಜದ ಅಭಿವೃದ್ಧಿಯ ಶಿಲ್ಪಿಗಳು ಬಿಕೆ ಸುಹಾಸಿನಿ ಬೆಹಂಜಿ ಬಾಲ್ಕಿ ತಾಲೂಕಿನ ದಾಡಗಿ ಗ್ರಾಮದಲ್ಲಿ ಗುರುಬಸವ ಪಟ್ಟದೇವರಿಂದ ಜೋಳಿಗೆ ಹಿಡಿದು ದುಶ್ಚಟಗಳ ಭಿಕ್ಷೆ ಮದ್ಯಪಾನ ಮಧುಮಪಾನ ನಿಷೇಧ ಕುರಿತು ಜನರಿಂದ ಪ್ರತಿಜ್ಞೆ ಸಂಕಲ್ಪ ಮಾಡಿದ ಜನರ ಹಣೆಗೆ ವಿಭೂತಿ ಮತ್ತು ಕೊರಳಲ್ಲಿ ರುದ್ರಾಕ್ಷಿ ಹಾಕಿದ ಪೂಜ್ಯರು ಶ್ರಾವಣ ಮಾಸದ ಪ್ರಯುಕ್ತ ನಗರದ ಹಾರುಗೆರೆಯಲ್ಲಿ ನಡೆಯುತ್ತಿರುವ ವಿಶ್ವಧರ್ಮ ಪ್ರವಚನ ಒಂದು ತಿಂಗಳ ಕಾಲ ನಡೆಯುತ್ತಿರುವ ನಿರಂತರ ಗುರುಬೋಧನೆ ಇನ್ನೊಬ್ಬರ ಬಗ್ಗೆ ಮಾತನಾಡುವುದಕ್ಕಿಂತ ತನ್ನತ ಅರಿಯಬೇಕು ಪೂಜ್ಯಶ್ರೀ ಮಾತೆ ಸತ್ಯದೇವಿ ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಗಣೇಶ ಉತ್ಸವದ ಪೂರ್ವಭಾವಿ ಸಭೆ ಸಾರ್ವಜನಿಕರ ಸಹಕಾರದೊಂದಿಗೆ ಗಣೇಶ ಚತುರ್ಥಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ವಾರ್ತೆಗಳ ವಿವರ ಔರಾದ್ ಪಟ್ಟಣದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಆಶ್ರಮದಲ್ಲಿ ಒಂದು ತಿಂಗಳುಗಳ ಕಾಲ ಪ್ರವಚನ ಹಮ್ಮಿಕೊಳ್ಳಲಾಗಿದೆ ಈ ನಿಮಿತ್ತವಾಗಿ ಶಿಕ್ಷಣ ತಜ್ಞ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜಯಂತಿ ಉತ್ಸವ ಹಾಗೂ ಶಿಕ್ಷಕರ ದಿನಾಚರಣೆ ಕೂಡ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವುದರೊಂದಿಗೆ ಉದ್ಘಾಟಿಸಿದ ಬಿಕೆ ಸುಹಾಸಿನಿ ಬೆಹಂಜಿ ಅವರು ಈ ಸಂದರ್ಭದಲ್ಲಿ ಮಾತನಾಡಿ ಶಿಕ್ಷಕರು ಮಕ್ಕಳಿಗೆ ವಿದ್ಯೆ ನೀಡುವಲ್ಲಿ ವಿಫಲರಾದರೆ ಸಮಾಜವು ಎಲ್ಲ ರಂಗಗಳಲ್ಲಿಯೂ ಕೂಡ ವಿಫಲವಾಗುತ್ತದೆ ಶಿಕ್ಷಕರು ಸಮಾಜದ ಅಭಿವೃದ್ಧಿಯ ಶಿಲ್ಪಿಗಳಾಗಿದ್ದಾರೆ ಎಂದು ಬಿಕೆ ಸುಹಾಸಿನಿ ಬೆಹಂಜಿ ಅವರು ನುಡಿದರು ಪಟ್ಟಣದಲ್ಲಿ ಮಾಜಿ ರಾಷ್ಟ್ರಪತಿ ಎಸ್ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಹಾಗೂ ಶಿಕ್ಷಕರ ದಿನಾಚರಣೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ದೇಶದ ಅಭಿವೃದ್ಧಿಗೆ ಶಿಕ್ಷಕರ ಕಾಣಿಕೆ ಮಹತ್ವದಾಗಿದ್ದು ಶಿಕ್ಷಕರಿಂದ ಸುಂದರ ಸಮಾಜ ನಿರ್ಮಾಣ ಸಾಧ್ಯ ಎಂದವರು ಹೇಳಿದರು ಒಬ್ಬ ಇಂಜಿನಿಯರ್ ತಪ್ಪು ಮಾಡಿದರೆ ಒಂದು ಕಟ್ಟಡ ಬೀಳಬಹುದು ಒಬ್ಬ ವೈದ್ಯ ತಪ್ಪು ಮಾಡಿದರೆ ಒಂದು ಜೀವ ಹೋಗಬಹುದು ಒಬ್ಬ ವಕೀಲ ತಪ್ಪು ಮಾಡಿದರೆ ಒಬ್ಬರಿಗೆ ಅನ್ಯಾಯ ಕೂಡ ಆಗಬಹುದು ಆದರೆ ಒಬ್ಬ ಗುರು ಅಂದರೆ ಒಬ್ಬ ಶಿಕ್ಷಕರಾದವರು ತಪ್ಪು ಮಾಡಿದರೆ ಇಡೀ ದೇಶವೇ ದಿಕ್ಕು ತಪ್ಪುತ್ತದೆ ಏಕೆಂದರೆ ನಾಳಿನ ಉತ್ತಮ ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಶಕ್ತಿ ಶಿಕ್ಷಕರಲ್ಲಿದೆ ಎಂದು ಹೇಳಿದರು ಇದೇ ವೇಳೆ ಶಿಕ್ಷಕರ ದಿನಾಚರಣೆ ಪ್ರಯುಕ್ತ ಕೇಕನ್ನು ಕತ್ತರಿಸಿ ಎಲ್ಲರಿಗೂ ಸಿಹಿ ಹಂಚಲಾಯಿತು ಕಾರ್ಯಕ್ರಮದಲ್ಲಿ ಬಿಕೆ ಶಾಂತಾ ಬೆಹಂಜಿ ಬಿಕೆ ಛಾಯಾ ಬೆಹಂಜಿ ಹಾಗೂ ಪಟ್ಟಣದ ಶಿಕ್ಷಕ ಮತ್ತು ಶಿಕ್ಷಕಿಯರು ಸೇರಿದಂತೆ ಇನ್ನಿತರ ಭಕ್ತಾದಿಗಳು ಉಪಸ್ಥಿತರಿದ್ದರು तो श्री राम जो पुरुषोत्तम माना जाता है उन्होंने भी गुरु किया जो हनुमान जी के हम इतना भक्ति करते हैं हनुमान जी ने भी गुरु किया है लेकिन हनुमान जी का गुरु कौन है सूर्यदेव है कि जो बचपन में ही सूर्य को उसने निगल गया ऐसे हम सभी ने पढ़ा है ना सुना है जब वह हनुमान जी गए सूर्य के सामने तो क्या हुआ कि सूर्य जी थोड़ा सा विचलित होने लगा कि पता नहीं फिर से बंदर खाने के लिए आ जाएगा मुझे तो हनुमान जी ने क्या कहा कि नहीं मैं आपको खाने निगलने नहीं आ रहा हूं कि मैं तो आपको अपना गुरु बनाने आ रहा हूं और सूर्यदेव जी ने क्या कहा कि मैं तो गुरु तुमको दीक्षा नहीं दे सकता हूँ क्योंकि मेरा काम ही है कि नित्य चलना चलते रहना है ना मैं कहीं नहीं रुकता हूँ इसलिए मैं तुम्हें दीक्षा नहीं दे सकता तो हनुमान जी ने क्या कहा कि आप दीक्षा तो आपको ही देना है आपके संग हमें चलेंगे तो साथ साथ चलेंगे तो आमने सामने नहीं होगा बहन मुलाकात से ही आधा शिक्षा प्रदान कर देते हैं गुरु तो उन्होंने क्या कहा कि आप सीधा चलो और हम उल्टा चलेंगे है ना लेकिन लेंगे तो किससे दीक्षा आप इसे ही लेकर के रहे तो इस तरीके से कि हर देवी देवताओं का भी गुरु आप है इसके बाद हम देखते हैं कि जैसे आज कई महात्माओं का कि ट्रस्ट हम चला रहे हैं उनके नाम से कई स्कूल कई कॉलेज है बड़े बड़े स्कूल कॉलेज है लेकिन उनका भी गुरु है कि स्वामी विवेकानंद जी का गुरु रामकृष्ण परमहंस है ना उसी के उनके नाम पे हम चला रहे हैं तो ऐसे कितनों के गुरु कौन कौन है तो इसी तरीके से आज विधानसभा में बैठ करके कि वहां के सदस्य
संसद में कि देश को चलाने के कानून लागू कर देते हैं, लेकिन कानून का ज्ञान उनके पास नहीं। कानून सिखाने वाले आप गुरु हो कि जो कि बच्चों को बचपन से ही कि आप एक ज्ञान नहीं देते, आप अनेक प्रकार का ज्ञान देते हो, सांसारिक ज्ञान देते हो, सामाजिक ज्ञान देते हो, विज्ञान देते हो और साथ में धर्म के भी ज्ञान देते हो। इतने सारा ज्ञान आप देते हो कि जो माता पिता देना संभव नहीं है, तो इसलिए मास्टर जी शब्द का उपयोग किया गया है कि मास्टर अर्थात क्या, कि जो माँ के स्तर पर है तो वो आप मास्टर है, कि टीचर को कि दूसरी माँ कहा जाता है। और संसार में एक माँ ऐसे है कि जो कि बच्चों को कि बहुत ही ज्ञान नहीं बल्कि जीवन के जो बुनियादी होती है उसको बहुत सुंदर तरीके से संपन्न करते हैं। भले अक्षर ज्ञान नहीं देते होंगे वो, लेकिन संस्कार और संस्कृति के ज्ञान वो अवश्य प्रदान करते हैं। इसलिए माँ कौन कौन से ज्ञान देती है, बड़ों का सम्मान करने का ज्ञान देती है, आदर करने का ज्ञान देती है, कि हृदय में करुणा और क्या होता है दया, इसका बीज माँ होती है। कि भले वो एबीसीडी नहीं जानते हो परंतु कि ये ज्ञान वो वहां देती है और वहां से उसके बाद आप देते हो कि संसार में कि प्रकृति का नियम है कि सूर्य उदय होना और सूर्य अस्त होना। और भगवान भी यही कहते हैं कि इस संसार में मैं ज्ञान सूर्य प्रकट हो जाता हूं और अज्ञान अंधकार को समाप्त करता है। परंतु ज्ञान सूर्य और ये प्राकृतिक सूर्य के मध्य में कि जो एक और विशेष सूर्य है कि वो आप है, कि जहां गुरु के ज्ञान जब उत्पन्न होता है, गुरु का ज्ञान जब उदय हो जाता है तो सूर्य की तरह कि रोशनी जीवन में आता है। इसलिए कि गुरु के बिना किसी का उद्धार नहीं हो सकता है। लेकिन आजकल हम धीरे धीरे अपने स्थान को कम कर रहे हैं कि ऐसा भी होता है कि आज आपके गुरु अगर सामने आ जाएंगे तो आप ಭಾಲ್ಕಿ ತಾಲೂಕಿನ ದಾಡಗಿ ಗ್ರಾಮದಲ್ಲಿ ಭಾಲ್ಕಿ ಹಿರೇಮಠ ಸಂಸ್ಥಾನದ ಪೀಠಾಧಿಪತಿಗಳಾದ ಗುರುಬಸವ ಪಟ್ಟದೇವರು ಜೋಳಿಗೆ ಹಿಡಿದು ದುಶ್ಚಟಗಳ ಭಿಕ್ಷೆಯನ್ನು ಬೀಡಿದರು. ಜನರಲ್ಲಿನ ದುಶ್ಚಟ ದುರ್ಗುಣ ನಿರ್ಮೂಲನೆಗಾಗಿ ಕಳೆದ 3-4 ವರ್ಷಗಳಿಂದ ಜಿಲ್ಲೆಯಲ್ಲಿ ದುರ್ಗುಣಗಳ ಭಿಕ್ಷೆ ಸನ್ಮಾನದ ದೀಕ್ಷೆ ಎನ್ನುವ ವಿನೂತನ ಅಭಿಯಾನವನ್ನು ನಡೆಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶ್ರಾವಣ ಮಾಸದ ಅಂಗವಾಗಿ ದಾಡಗಿ ಗ್ರಾಮದಲ್ಲಿ ಕಳೆದ 5 ದಿನಗಳಿಂದ ಬಸವ ದರ್ಶನ ಪ್ರವಚನ ನಡೆಸಿಕೊಡುತ್ತಿರುವ ಪಟ್ಟದೇವರು ಅವರು ಬೆಳಿಗ್ಗೆ ಗ್ರಾಮದಲ್ಲಿ ಸಂಚಾರ ಮಾಡಿ ದುಶ್ಚಟಗಳನ್ನು ಜೋಳಿಗೆಯಲ್ಲಿ ಹಾಕುವಂತೆ ಭಕ್ತರಲ್ಲಿ ಮನವಿ ಮಾಡಿಕೊಂಡರು. ಬೆಳಿಗ್ಗೆ 6 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಈ ಒಂದು ಪ್ರತಿಯೊಂದು ಬಡಾವಣೆಯ ಮನೆಗೂ ಕೂಡ ಭೇಟಿ ನೀಡಿದರು. ದುಶ್ಚಟಗಳನ್ನು ತೊರೆಯುವಂತೆ ಜನರಲ್ಲಿ ಮನವಿ ಕೂಡ ಮಾಡಿಕೊಂಡರು. ಮಹಿಳೆಯರು, ಹಿರಿಯರು, ಯುವಕರು ಜೇಬಿನಲ್ಲಿನ ತಂಬಾಕು, ಗುಟ್ಕಾ, ಬೀಡಿ, ಸಿಗರೇಟ್ ಜೋಳಿಗೆಗೆ ಹಾಕಿಸಿ ಮದ್ಯಪಾನ ಧೂಮಪಾನಗಳನ್ನು ತ್ಯಜಿಸುವುದಾಗಿ ಪ್ರತಿಜ್ಞೆ ಮಾಡಿಸಿ ಸನ್ಮಾರ್ಗದ ದೀಕ್ಷೆಯನ್ನು ನೀಡಿದರು. ದುಶ್ಚಟ ತ್ಯಜಿಸುವ ಸಂಕಲ್ಪ ಮಾಡಿದ ಜನರ ಹಣೆಗೆ ವಿಭೂತಿಯನ್ನು ಹಚ್ಚಿ ಕೊರಳಿಗೆ ರುದ್ರಾಕ್ಷಿಯನ್ನು ಕಟ್ಟಿ ಸಾರಾಯಿ ಕುಡಿಯುವುದಿಲ್ಲ, ಬೀಡಿ ಸೇದುವುದಿಲ್ಲ, ಸಿಗರೇಟ್ ಸೇದುವುದಿಲ್ಲ, ಗುಟ್ಕಾ ತಿನ್ನುವುದಿಲ್ಲ, ಶರಣನಾಗಿ ಸದ್ಗುಣವಂತನಾಗಿ ಸಮಾಜದಲ್ಲಿ ಬಾಳ್ತೇನೆ ಎಂದು ಪ್ರತಿಜ್ಞೆ ಕೂಡ ಮಾಡಿಸಿದರು. ಮದ್ಯ ಸೇವನೆಯಿಂದ ಕುಟುಂಬ ಬೀದಿಗೆ ಬರುತ್ತದೆ, ಗುಟ್ಕಾ ತಿಂದರೆ ಆರೋಗ್ಯ ಹದಗೆಡುತ್ತದೆ, ಕ್ಯಾನ್ಸರ್ ರೋಗ ಬರುತ್ತದೆ, ಹೀಗಾಗಿ ದುಶ್ಚಟಗಳನ್ನು ತ್ಯಜಿಸಬೇಕು ಎಂದು ಶ್ರೀಗಳು ಜನರಿಗೆ ಸಲಹೆ ನೀಡಿದರು. ಈ ಸಂದರ್ಭದಲ್ಲಿ ಗುರಯ್ಯ ಸ್ವಾಮಿ, ಸಿದ್ದರಾಮಪ್ಪ ಧೂಳೆ, ಬಸವರಾಜ್ ಪರಶಣ್ಣೆ, ಚಂದ್ರಕಾಂತ್ ಕುಂಬಾರ್, ಧನರಾಜ್ ಮಾಕ, ಭೀಮಣ್ಣ ಮಾಶೆಟ್ಟಿ, ಮಲ್ಲಿಕಾರ್ಜುನ್ ಧೂಳೆ, ನಾಗಶೆಟ್ಟಿ ಚೋಳ, ಕಲ್ಯಾಣರಾವ್ ಭೌರ, ಭದ್ರೇಶ್ ಹಿರೇಮಠ್, ವಿಲಾಸ್ ಧೂಳೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಧ್ಯಮಾಸ ಬಿಟ್ಟು ಬಿಡುತ್ತೇನೆ, ನಿಮ್ಮ ಪಾದದ ಸಾಕ್ಷಿಯಾಗಿ, ನನ್ನ ಮನೆಯ ದೇವರ ಸಾಕ್ಷಿಯಾಗಿ ನಾನು ಪ್ರಮಾಣ ಮಾಡುತ್ತಿದ್ದೇನೆ. ದಾಡಗಿ ಗ್ರಾಮದಲ್ಲಿ
ಬಸವ ದರ್ಶನ ಪ್ರವಚನವನ್ನು ಸಾಗಿ ಬರ್ತಾ ಇದೆ. ಇದರಲ್ಲಿ ವಿಶೇಷ ಅಂದರೆ ನಮ್ಮ ಭಾರತ ದೇಶದಲ್ಲಿ ಅನೇಕ ರಾಜ್ಯಗಳು ವ್ಯಸನ್ಮುಕ್ತ ರಾಜ್ಯಗಳಾಗಿವೆ. ಕರ್ನಾಟಕ ಇದು ಶರಣರ ನಾಡು, ಸಂತರ ಬೀಡು, ಇದೂ ಕೂಡ ಇಡೀ ಕರ್ನಾಟಕನೇ ಒಂದು ವ್ಯಸನ್ಮುಕ್ತ ರಾಜ್ಯ ಆಗಬೇಕನ್ನುವ ಹಿನ್ನೆಲೆ ಇಟ್ಟುಕೊಂಡು ಪರಮ ಪೂಜ್ಯರಾಗಿರ್ತಕ್ಕಂಥ ಡಾಕ್ಟರ್ ಬಸವಲಿಂಗ ಪಟ್ಟದೇವರ ದಿವ್ಯ ಆಶೀರ್ವಾದ, ಅವರ ಮಾರ್ಗದರ್ಶನದಲ್ಲಿ ಅನೇಕ ಗ್ರಾಮೀಣ ಭಾಗದಲ್ಲಿ ಹಳ್ಳಿ ಹಳ್ಳಿಗೆ ವ್ಯಸನ್ಮುಕ್ತ ಗ್ರಾಮ ಆಗಬೇಕಂತಕ್ಕಂಥ ಅಪ್ಪುಗಳ ಸಂಕಲ್ಪವನ್ನು ಭಾಲ್ಕಿ ಮಠದಿಂದ ಇದು ದಾಡ್ಗಿ ಗ್ರಾಮದಲ್ಲಿ ನೆರವೇರ್ತಾ ಇದೆ. ಇಲ್ಲಿ ಅನೇಕ ಯುವಕರು, ಯುವತಿಯರು, ಹಿರಿಯರು ಎಲ್ಲರೂ ಸೇರಿಕೊಂಡು ಇಡೀ ದಾಡಿಗೆ ಗ್ರಾಮದಲ್ಲಿ ಸ್ವ ಇಚ್ಛೆದಿಂದ ಇಲ್ಲಿ ಅನೇಕ ಜನರಿಗೆ ದುರ್ಗುಣ ದುಶ್ಚಟ ಬಿಟ್ಟು ಬಿಡಿಸ್ತಕ್ಕಂಥ ಕಾರ್ಯ ಇದು ದಾಡಿಗೆ ಗ್ರಾಮದಲ್ಲಿ ನಡೀತಾ ಇದೆ. ನಸುಕಿನಲ್ಲಿ 6 ಗಂಟೆಗೆ ಆರಂಭ ಆಗಿರ್ತಕ್ಕಂಥ ಈ ಒಂದು ವ್ಯಸನ್ಮುಕ್ತ ಒಂದು ಸಮಾಜವನ್ನು ಮನೆ ಮನೆಗೆ ಇಲ್ಲಿ ವ್ಯಸನ್ಮುಕ್ತ ಬಿಡಿಸ್ತಕ್ಕಂಥ ಕಾರ್ಯ ಈ ದಾಡಿಗೆ ಗ್ರಾಮದಲ್ಲಿ ನಡೀತಾ ಇದೆ. ಅನೇಕ ಜನ ಈಗೆಲ್ಲ ನಮ್ಮ ಜೊತೆ ಹಿರಿಯರಿದ್ದಾರೆ, ಅನೇಕ ತಾಯಂದಿರಿದ್ದಾರೆ, ಯುವಕರಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಇಲ್ಲಿ ಅನೇಕ ಜನರನ್ನು ಚಟದಿಂದ ಮುಕ್ತ ಮಾಡಿದ್ದಾರೆ. ನಮ್ಮ ಕಳಕಳಿ ಏನು ಅಂದರೆ ಬಸವಣ್ಣವ್ರು ಕೊಟ್ಟಂಥ ಒಂದು ನಿಜವಾದ ದೇಗುಲ ಅಂದರೆ ದೇಹವೇ ದೇಗುಲ ಅಂತ. ಈ ನಿಜವಾದ ದೇಗುಲ ಇದು ಮನುಷ್ಯನ ಒಂದು ಶರೀರ, ಇದು ಚಲೋ ಇಟ್ಕೊಂಬದೇ ಜೀವನದ ಲಕ್ಷಣ ಇದೆ. ಆ ಹಿನ್ನೆಲೆ ಇಟ್ಟುಕೊಂಡು ಎಲ್ಲರಿಗೂ ವಿನಂತಿ ಮಾಡ್ಕೋತಾ ಇದ್ದೀನಿ, ತಮ್ಮ ಕಡೆ ಇರ್ತಕ್ಕಂಥ ಚಟಗಳನ್ನು ಭಾಲ್ಕಿ ಹಿರೇಮಠದ ಜೋಳಿಗೆಗೆ ತಾವೆಲ್ಲರೂ ಹಾಕಿ ಅದನ್ನು ನಿಮ್ಮ ಶರೀರನ್ನು ಸುಂದರ ಇಟ್ಕೋಬೇಕು ಅಂತಕ್ಕಂಥ ಕಳಕಳಿ ನಮ್ಮದು ಆಗಿ ಇವತ್ತು ಮನೆ ಮನೆಗೆ ಹೋಗಿ ಅವರಿಗೆ, ಯಾಕಂದರೆ ಜನ ಬರದೇ ಇದ್ದಾಗ ಪೂಜ್ಯ ಅಪ್ಪವರು ಸತ ಅವ್ರ ಮನೆಗೆ ಹೋಗಿ ನಿಮ್ಮಲ್ಲಿ ಇರುವಂತಹ ದುಶ್ಚಟಗಳನ್ನು ನಮ್ಮ ಜೋಳಿಗೆ ಹಾಕಿರಿ ಅಂಥೇಳಿ ಇಡೀ ನಮ್ಮ ದಾಡಿಗೆ ಗ್ರಾಮದ ಎಲ್ಲ ಒಂದು ಮಾನವರ ಏಳಿಗೆಗಾಗಿ, ಶರಣರ ಏಳಿಗೆಗಾಗಿ ಓಡಾಡುತ್ತಿದ್ದು ನಮಗೆಲ್ಲರಿಗೂ ಬಹಳಷ್ಟು ಸಂತೋಷ ತಂದಂತಹ ದಿನ ಇಂಥ ಇವತ್ತಿನ ದಿವಸ ನಮ್ಗೆ ಒಂದು ಭಾಗ್ಯ ಅಂಥೇಳಿ ನಾವು ತಿಳ್ಕೊಂಡು ಪ್ರತಿಯೊಂದು ಮನೆ ಮನೆಗೆ ಹೋಗಿ ಪ್ರತಿಯೊಂದು ಮಾನವರಿಗೆ ಇರತಕ್ಕಂಥ ಎಲ್ಲ ದುಶ್ಚಟಗಳು ದುರ್ಗುಣಗಳನ್ನು ಬಿಟ್ಟು ಒಳ್ಳೆಯ ಬಸವಣ್ಣನವರ ಹಾದಿಗೆ ಕರೆದೊಯ್ಯುವ ಮುಖಾಂತರ ಇವತ್ತು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಅಪ್ಪರು ಅಂತ ಹೇಳಿ ವ್ಯಸನಮುಕ್ತ ಕಾರ್ಯಕ್ರಮ ಇಟ್ಟುಕೊಂಡಂತಹ ಗುರುಗಳು ಗುರುಬಸವಪಟ್ಟ ದೇವರಿಗೂ ನತಮಸ್ತಕನಾಗಿ ಇದು ಒಳ್ಳೆಯ ಸಂಕಲ್ಪ ಮಾಡಿ ತಮ್ಮ ತಪಸ್ಸಿನ ಶಕ್ತಿಯಿಂದ ತಮ್ಮ ಒಂದು ವಾಕ್ಚಾತುರ್ಯದಿಂದ ಎಲ್ಲರ ಚಟವನ್ನು ಬಿಡಿಸಲು ಸಂಕಲ್ಪ ತೊಟ್ಟಿದ್ದಾರೆ. ಇದು ಯಶಸ್ವಿ ಆದರೆ ಆಗುತ್ತದೆ ಎಂದು ನಾವೆಲ್ಲರೂ ಅವರಿಗೆ ಸಹಕಾರ ಕೊಡ್ತಾ ಇದ್ದೇವೆ. ಓಂ ಶ್ರೀ ಗುರುಬಸವಣ್ಣ. ಇತರರ ಬಗ್ಗೆ ಕೆಟ್ಟ ಮಾತುಗಳನ್ನು ಆಡುವುದಕ್ಕಿಂತ ತನ್ನನ್ನು ತಾನು ಅರಿಯಬೇಕು. ನಾನು ಸೇಡು ತೀರಿಸ್ಕೊಂಡೇ ಬಿಡ್ತೇನೆ, ನಾನು ಅವನಿಗೆ ಯಾವುದೇ ಕಾರಣಕ್ಕೂ ಕೂಡ ಬಿಡುವುದಿಲ್ಲ, ಆತನಿಗೆ ಏನಾದರೂ ಮಾಡಿದ್ರೇ ನನಗೆ ಸಮಾಧಾನ ಆಗುತ್ತೆ ಎನ್ನುವ ವಿಚಾರಗಳನ್ನು ಮನಸ್ಸಿನಿಂದ ಸಂಪೂರ್ಣವಾಗಿ ತೊರೆದು ತನ್ನನ್ನು ತಾನು ಅರಿತುಕೊಂಡಾಗ ಮಾತ್ರ ಜೀವನ ಸಾರ್ಥಕವಾಗುತ್ತದೆ. ನಮ್ಮ ಮನೆಗೆ ಬೆಂಕಿ ಬಿದ್ದರೆ ಅದು ನಮ್ಮ ಮನೆ ಮಾತ್ರ ಸುಡುತ್ತದೆ, ಪರರ ಮನೆ ಸುಡುವುದಿಲ್ಲ. ಹಾಗೆ ನಮ್ಮ ಕೋಪ ನಮ್ಮನ್ನೇ ಸುಡುತ್ತದೆ ವಿನಃ ಪರರನ್ನು ಸುಡುವುದಿಲ್ಲ ಎನ್ನುವಂಥ ಭಾವನೆ ಜನರು ಅರ್ಥ ಮಾಡಿಕೊಳ್ಳಬೇಕೆಂದು ಬಸವ ಮಂಟಪದ ಪೂಜ್ಯ ಶ್ರೀ ಸದ್ಗುರು ಮಾತೆ ಸತ್ಯದೇವಿಯವರು ತಿಳಿಸಿದರು. ನಗರದ ಹಾರೋರ್ಗೆರೆಯಲ್ಲಿರುವ ಗುರುಪಾದಪ್ಪ ನಾಗಮಾರಪಳ್ಳಿಯವರ ಆಸ್ಪತ್ರೆ ಎದುರುಗಡೆ ಶಿವಶರಣಪ್ಪ ಪಾಟೀಲ್ ಅವರ ನೆಲಮಹಡಿಯಲ್ಲಿ ನಡೆಯುತ್ತಿರುವಂತಹ ವಿಶ್ವಧರ್ಮ ಪ್ರವಚನವನ್ನು ಉದ್ದೇಶಿಸಿ ಅವರು ಬಹಳ ಮಾರ್ಮಿಕವಾಗಿ ಮಾತನಾಡಿದರು. ಇದೇ ವೇಳೆ ನಗರದ ವಿವಿಧ ಓಣಿಗಳಿಂದ ಆಗಮಿಸಿರುವಂತಹ 100+ ಶರಣ ಶರಣೆಯರು ಪಾಲ್ಗೊಂಡಿದ್ದರು. ಕೊನೆಯಲ್ಲಿ ಪ್ರಸಾದ ದಾಸೋಹ ಕೂಡ ಹಮ್ಮಿಕೊಳ್ಳಲಾಗಿತ್ತು. 100+ ಜನರು ಪ್ರಸಾದವನ್ನು ಸ್ವೀಕರಿಸಿ ಧನ್ಯರಾದರು. ಅವ್ರ ಮ್ಯಾಲ ತೋರಿಸ್ತೀವಿ, ಈ ರೀತಿ ಮನುಷ್ಯರ ಬುದ್ಧಿ ತೋರಿಸ್ತೀವಿ, ಅಷ್ಟೇ ಅಲ್ಲ ಚಾಲೆಂಜ್ ಕೊಡ್ತೀವಿ. ಅದನ್ನ ಒಂದ್ಸಲ ಒಂದ್ಸಲ ಬೀದಿ ಕೆಳಗ ತಿಳ್ಕೊಂಡ್ ಇದು ಛಲ ಅವ್ರ ಒಂದರ ಒಂದಿಲ್ಲ ದಿವಸ ಅವ್ರ ಮನೆ ತಿಳ್ಕೊಂಡ್ ಎಲ್ರಿ ಕೊಲೆ ಮಾಡೇ ತಿಳ್ಕೊಂಡ್ ಈ ರೀತಿ
ಜಿಲ್ಲೆಯ ಸಾರ್ವಜನಿಕರ ಹಾಗೂ ಗಣೇಶ್ ಮಹಾಮಂಡಳಿಯ ಸಹಕಾರದೊಂದಿಗೆ ಮುಂಬರುವ ಗಣೇಶ್ ಚತುರ್ಥಿಯನ್ನು ಅದ್ದೂರಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೇಳಿದರು. ಅವರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಗಣೇಶ್ ಉತ್ಸವದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು. ನಗರದಲ್ಲಿ ಬಿದ್ದಿರುವ ರಸ್ತೆ ಗುಂಡಿಗಳನ್ನು ಮುಚ್ಚಬೇಕು, ಬೀದಿ ಬದಿಯ ದೀಪಗಳು ಕೆಟ್ಟಿದ್ರೆ ಅವುಗಳನ್ನು ಸರಿಪಡಿಸಿಕೊಳ್ಳಬೇಕು, ಸ್ವಚ್ಛತೆ ಕಾಪಾಡಲು ಕ್ರಮ ವಹಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚಿಸಿದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಗಣೇಶ ಉತ್ಸವ ಸಂದರ್ಭದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗುವುದು. ಶಾಂತಿ ಹಾಗೂ ಸೌಹಾರ್ದತೆಯಿಂದ ಗಣೇಶ ಚತುರ್ಥಿ ಆಚರಣೆಗೆ ಪೊಲೀಸ್ ಇಲಾಖೆಗೆ ಸಾರ್ವಜನಿಕರ ಹಾಗೂ ಗಣೇಶ್ ಮಹಾಮಂಡಳಿಯ ಸಹಕಾರ ಅಗತ್ಯವಾಗಿದೆ ಎಂದು ಹೇಳಿದರು. ಗಣೇಶ್ ಮಹಾಮಂಡಳಿಯ ಪ್ರಧಾನ ಕಾರ್ಯದರ್ಶಿ ಬಾಬು ಅಲಿ ಇದೇ ಸಂದರ್ಭದಲ್ಲಿ ಮಾತನಾಡಿ, ಶಾಂತಿಯುತವಾಗಿ ಗಣೇಶ್ ಚತುರ್ಥಿ ಆಚರಿಸಲು ಗಣೇಶ್ ಮಹಾಮಂಡಳಿಯ ವತಿಯಿಂದ ಜಿಲ್ಲಾಡಳಿತಕ್ಕೆ ಸಂಪೂರ್ಣ ಸಹಕಾರ ನೀಡಲಾಗುವುದು. ಎಲ್ಲರೂ ಸೇರಿ ಗಣೇಶ್ ಉತ್ಸವ ಅದ್ದೂರಿಯಾಗಿ ಆಚರಿಸೋಣ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶ್ರೀಮತಿ ಶಿಲ್ಪಾ ಎಂ, ಗಣೇಶ್ ಮಹಾಮಂಡಳಿಯ ಅಧ್ಯಕ್ಷ ಚಂದ್ರಶೇಖರ್ ಪಾಟೀಲ್ ಗಾದ್ಗಿ, ಗಣೇಶ್ ಮಹಾಮಂಡಳಿಯ ಉಪಾಧ್ಯಕ್ಷ ಈಶ್ವರ್ ಸಿಂಗ್ ಠಾಕೂರ್, ಗಣೇಶ್ ಮಹಾಮಂಡಳಿ ಮುಖಂಡರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕೊಳಿಗೆ ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.